देवन्यूज चैनल में आप सभी दर्शकों का स्वागत है। मैं आपके साथ इलियास बड़ेघर। जैसा कि आप सब जानते हैं, रशिया और यूक्रेन के बीच में जो घमासान युद्ध चला हुआ है, उसके युद्ध के कारण बहुत सारा नुकसान भी हो रहा है। और उसी दौरान यहां से भारत से जो विद्यार्थी वहां पर पढ़ने के लिए गए हैं, उनकी जान भी बहुत खतरे में है और अभी तक दो विद्यार्थियों की मौत भी हो चुकी है। इसी बात का खंडन करते हुए यहाँ शहर बीजापुर के अम्बेडकर सर्कल में SUCIC के जो कम्युनिस्ट पार्टी के पदाधिकारी आकर यहाँ पर जंग रोको, यानी जंग रोकने की यहाँ पर आग्रह कर रहे हैं। ರಷ್ಯಾ ಉಕ್ರೇನ್ ಯುದ್ಧದ ಖಂಡನೆ ಖಂಡನೆ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಖಂಡನೆ ಖಂಡನೆ ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ ಧಿಕ್ಕಾರ ಸಾಮ್ರಾಜ್ಯಶಾಹಿ ರಷ್ಯಾ ಧಿಕ್ಕಾರ ಧಿಕ್ಕಾರ ಯುದ್ಧ ವಿರೋಧಿ ಹೋರಾಟಗಳಿಗೆ ಜಯವಾಗಲಿ 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 ವಿಶ್ವ ಶಾಂತಿಯನ್ನು ಕಾಪಾಡಿರಿ ಕಾಪಾಡಿರಿ ಯುದ್ಧಕೋರ ರಷ್ಯಾಗೆ ಧಿಕ್ಕಾರ 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 ಅಮಾಯಕ ಜನರನ್ನು ಸಾಯಿಸ್ತಿರುವಂತಹ ಯುದ್ಧವನ್ನು ನಿಲ್ಲಿಸಿ 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 ಅಮಾಯಕ ಜನಗಳನ್ನು ಸಾಯಿಸುವಂತ ಸಾಮ್ರಾಜ್ಯಶಾಹಿ ಯುದ್ಧವನ್ನು ನಿಲ್ಲಿಸಿ 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 ಯುದ್ಧದ ಪರವಾಗಿರುವ ಅಮೆರಿಕ ರಷ್ಯಾ ದೇಶಗಳಿಗೆ ಧಿಕ್ಕಾರ 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 ಯುದ್ಧ ಬೇಡ ಶಾಂತಿ ಬೇಕು ಶಾಂತಿ ಬೇಕು ಶಾಂತಿ ಬೇಕು ಯುದ್ಧ ಬೇಡ ಶಾಂತಿ ಬೇಕು ಶಾಂತಿ ಬೇಕು ಶಾಂತಿ ಬೇಕು ಭಾರತೀಯ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಕರೆತನ್ನಿ 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 ಭಾರತದ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಕರೆತನ್ನಿ 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 ಭಾರತದ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಕರೆತನ್ನಿ 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 ಸಾಮ್ರಾಜ್ಯಶಾಹಿ ಅಮೆರಿಕಾ ಮತ್ತು ರಷ್ಯಾ ದಾಳಿಗಳನ್ನು ಒಪ್ಪುವುದಿಲ್ಲ 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 ಉಕ್ರೇನ್ ಜನರೊಂದಿಗೆ ನಾವಿದ್ದೇವೆ 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 ಉಕ್ರೇನ್ ಮೇಲಿನ ಆಕ್ರಮಣವನ್ನು ತಡೆಗಟ್ಟಿ 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 ಯುದ್ಧವನ್ನು ಒಪ್ಪುವುದಿಲ್ಲ 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 ಯುದ್ಧವನ್ನು ಒಪ್ಪುವುದಿಲ್ಲ 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 ಈ ಕೂಡಲೇ ಮನುಕುಲದ ವೈರಿ ಯುದ್ಧವನ್ನು ತಡೆಗಟ್ಟಿ 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 ಜನಸಾಮಾನ್ಯರ ಮಾರಣ ಹೋಮ ತಡೆಗಟ್ಟಿ 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 ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಸಾಂಕೇತಿಕವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಎಸ್ಯುಸಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾಮ್ರೇಡ್ ಬಿ ಭಗವಾನ್ ರೆಡ್ಡಿ ಅವರು ಮಾತಾಡಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ದಿವಸ ಏನು ಸಮಾಜವಾದಿ ರಾಷ್ಟ್ರ ಇದ್ದಂಥ ಒಂದು ಕಾಲದಲ್ಲಿ ರಷ್ಯಾ ಇವತ್ತು ಸಾಮ್ರಾಜ್ಯಶಾಹಿ ದೇಶ. ಕಳೆದ February 24 ಉಕ್ರೇನ್ ದೇಶದ ಮೇಲೆ ಯುದ್ಧವನ್ನು ಸಾರಿದರೆ February 24 ಇವತ್ತಿನವರೆಗೆ ನಿರಂತರ 8-9 ದಿನಗಳ ಕಾಲ ಯುದ್ಧ ನಡೀತಾನೆ ಇದೆ. ಅವರು ಸೈನ್ಯದ ಜೊತೆ ಯುದ್ಧ ಮಾಡ್ತಾ ಇಲ್ಲ, ಅಲ್ಲಿನ ಅಮಾಯಕ ಜನರನ್ನು ಸಾಯಿಸ್ತಾ ಇದ್ದಾರೆ. ಆಸ್ಪತ್ರೆಗಳ ಮೇಲೆ, ಬಿಲ್ಡಿಂಗ್ಗಳ ಮೇಲೆ ಸಾಕಷ್ಟು ಸೆಲ್ ದಾಳಿ ಆಗ್ತಾ ಇದೆ, ರಾಕೆಟ್ ದಾಳಿ ಆಗ್ತಾ ಇದೆ. ಇವತ್ತು ಈ ಒಂದು ಸಾಮ್ರಾಜ್ಯಶಾಹಿ ರಷ್ಯಾದ ಯುದ್ಧಕೋರ ನೀತಿಯನ್ನು ನಾವು ನಮ್ಮ ಪಕ್ಷ SUCI ಸೋಷಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಈ ಯುದ್ಧದಲ್ಲಿ ಯಾವುದೇ ನ್ಯಾಯ ಇಲ್ಲ, ನ್ಯಾಯಕ್ಕೋಸ್ಕರ ನಡೆಯುವಂಥ ಯುದ್ಧ ಇದಲ್ಲ. ಬದಲಿಗೆ ಅಮೇರಿಕನ್ ಸಾಮ್ರಾಜ್ಯಶಾಹಿಗಳು ಒಂದು ಕಡೆಗೆ, ಇನ್ನೊಂದು ಕಡೆ ರಷ್ಯಾ ಮತ್ತು ಚೀನಾ ಸಾಮ್ರಾಜ್ಯಶಾಹಿಗಳು ಒಂದು ಕಡೆಗೆ, ಇಬ್ಬರೂ ಕೂಡ ಉಕ್ರೇನ್ ದೇಶದಲ್ಲಿರುವಂಥ ಸಂಪನ್ಮೂಲಗಳನ್ನು ದೋಚುವ ಉದ್ದೇಶದಿಂದ ಈ ಯುದ್ಧವನ್ನು ಹೂಡಿದರೆ ಇದರಲ್ಲಿ ಉಕ್ರೇನ್ ಜನಗಳ ಹಿತಾಸಕ್ತಿ ಇಲ್ಲ, ಅಥವಾ ಇನ್ನಿತರ ಈಸ್ಟ್ ಯುರೋಪಿಯನ್ ದೇಶಗಳ ಯಾವ ಹಿತಾಸಕ್ತಿ ಕೂಡ ಇದರಲ್ಲಿಲ್ಲ. ಇವತ್ತು ರಷ್ಯಾ ದೇಶ ಗ್ಯಾಸ್ ಪೈಪ್ಲೈನ್ ಹಾಕಲಿಕ್ಕೆ, ಯುರೋಪಿಗೆ ಸಪ್ಲೈ ಮಾಡಲಿಕ್ಕೆ ಉಕ್ರೇನ್ ಮೂಲಕ ಹಾದು ಹೋಗ್ತಾ ಇದೆ. ಆ ಒಂದು ಪೈಪ್ಲೈನ್ಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ನೆಪ ಹೇಳಿ ಇವಾಗ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡ್ತಾ ಇದೆ. ಯಾಕಂದರೆ ಒಂದು ಕಾಲದಲ್ಲಿ ಉಕ್ರೇನ್ ಕೂಡ ಸಮಾಜವಾದಿ ರಾಷ್ಟ್ರ ಆಗಿತ್ತು.
ಸುಮಾರು 16-17 ರಾಷ್ಟ್ರಗಳು 1917 ಕ್ರಾಂತಿ ಆದ ನಂತರ ಸಮಾಜವಾದ ರಾಷ್ಟ್ರಗಳಾಗಿ ರಷ್ಯಾ ಜೊತೆ ಇದ್ದು, ನಂತರ 1991 ಗೋರ್ಬಚೋವ್ ನೇತೃತ್ವದಲ್ಲಿ ಪ್ರತಿಕ್ರಾಂತಿಯಾದಾಗ ಈ ಎಲ್ಲ ರಾಷ್ಟ್ರಗಳು ಇಂಡಿಪೆಂಡೆಂಟ್ ಆಗಿದೆ, ಬಂಡವಾಳಶಾಹಿಗಳ ರಾಷ್ಟ್ರಗಳಾಗಿದೆ, ಸಮಾಜವಾದ ಬಿದ್ದೋಗಿದೆ. ಅದಾದ ನಂತರ ಅಮೆರಿಕ, ಫ್ರಾನ್ಸ್, ಜರ್ಮನಿ ಈ ನ್ಯಾಟೋ ಅಂತ ಏನು ಮಾಡ್ಕೊಂಡಿದೆ, ನ್ಯಾಟೋ ಅಂಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಅದರ ಕಪಿಮುಷ್ಟಿಗೆ ತಗೊಂಡ್ಬರ್ಲಿಕ್ಕೆ ಎಲ್ಲ ರಾಷ್ಟ್ರಗಳನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ವ್ಯಾಪಾರದ ಉದ್ದೇಶ ಏನಿದೆ, ಒಂದು ಕಡೆಗೆ ಅಮೆರಿಕ, ಜರ್ಮನಿ, ಫ್ರಾನ್ಸ್ ಈ ದೇಶಗಳು, ಇನ್ನೊಂದು ಕಡೆಗೆ ರಷ್ಯಾ, ಚೀನಾ ಈ ದೇಶಗಳು ತಮ್ಮ ವ್ಯಾಪಾರದ ವಹಿವಾಟಿಗೋಸ್ಕರ ಈ ಯುದ್ಧವನ್ನು ಸಾರಿದ್ದಾರೆ. ಇದರಲ್ಲಿ ಯಾವುದೇ ಜನಹಿತಾಸಕ್ತಿ ಇಲ್ಲ. ಇವತ್ತು ನೋಡಿ, 100 ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಹೆಣ್ಣು ಮಕ್ಕಳು ಪ್ರಾಣವಾಗಿದೆ, ಮಕ್ಕಳು ಸತ್ತಿದ್ದಾರೆ. ಇವತ್ತು ನಮ್ಮ ದೇಶದ 2 ವೈದ್ಯ ವಿದ್ಯಾರ್ಥಿಗಳು ಏನು MBBS ಓದಲಿಕ್ಕೆ ಉಕ್ರೇನಿಗೆ ಹೋಗಿದ್ರು, ಒಬ್ಬರು ನಮ್ಮ ಕರ್ನಾಟಕದವರು, ಇನ್ನೊಬ್ಬರು ಪಂಜಾಬ್ ವಿದ್ಯಾರ್ಥಿ, 2 ಸತ್ತಿದ್ದಾರೆ. ಅವ್ರ ಹೆಣಗಳು ಕೂಡ ಇಲ್ಲಿಗೆ ವಾಪಸ್ ತರಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಸುಮಾರು 3,000 ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಬಾರ್ಡರ್ನಲ್ಲಿದ್ದಾರೆ. ಬಾರ್ಡರ್ನಲ್ಲಿ ಇದ್ದು ಅವರು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. 5-6 ದಿವಸಗಳಿಂದ ಊಟ ಇಲ್ಲ, ಉಪವಾಸ ಇದ್ದಾರೆ. ಹೊರಗಡೆ ಹೋದರೆ ಬಾಂಬ್ ದಾಳಿ ನಡೀತದೆ, ಎಲ್ಲಿ ಪ್ರಾಣ ಹೋಗದ ಭಯದಿಂದ ಅಲ್ಲೇ ಒಂದು ಬಂಕರ್ನಲ್ಲಿ ಕೂಡಿ ಹಾಕಿದ್ದಾರೆ. ಇವತ್ತು ನಮ್ಮ ಸರ್ಕಾರದವರು ದೇಶಪ್ರೇಮ ಬಗ್ಗೆ ಮಾತಾಡ್ತಾರೆ, ಇಂಥ ಅಂತಾರಾಷ್ಟ್ರೀಯವಾಗಿ ಭಾಳ ಒಂದು ಹೆಮ್ಮೆ ಇದೆ, ಪ್ರತಿಷ್ಠೆ ಇದೆ ಅಂತ ಮಾತಾಡ್ತಾರೆ. ಆದರೆ ನಮ್ಮ ವಿದ್ಯಾರ್ಥಿಗಳನ್ನ, ನಮ್ಮ ದೇಶದ ನಾಗರಿಕರನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡ್ಬರ್ಲಿಕ್ಕೆ ಆಗ್ತಾ ಇಲ್ಲ. ಸ್ನೇಹಿತರೆ, ನಮ್ಮ ಪಕ್ಷ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ SUCI ಕಮ್ಯುನಿಸ್ಟ್ ಪಕ್ಷದ ವಿಜಯಪುರ ಜಿಲ್ಲಾ ಸಮಿತಿಯಿಂದ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ವಿಜಯಪುರದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಅಂದರೆ ಇಡೀ ಜಗತ್ತಿನಾದ್ಯಂತ ಜನಗಳಿಗೆ, ಸಾಮಾನ್ಯ ಜನಗಳಿಗೆ ಇವತ್ತು ಶಾಂತಿಯನ್ನು ಕಾಪಾಡಬೇಕು, ಶಾಂತಿಯನ್ನು ಹರಿಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಜನಗಳಿಗೆ ಭಾಳ ಆತಂಕ ಸೃಷ್ಟಿಯಾಗಿದೆ. ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಏನೋ ನಡೆದಿದೆ, ಅದು ಇವತ್ತು 1,000 ಜನ ಅಮಾಯಕರ ಜನಗಳಿಗೆ ಬಲಿಯಾಗ್ತಾಯಿದ್ರೆ, ಸಾವಿಗೆ ಬಲಿಯಾಗ್ತಾಯಿದ್ರೆ, ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಅಥವಾ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳಾಗಿರ್ತಕ್ಕಂಥ ಅಮೇರಿಕಾ ಅಥವಾ ಜರ್ಮನಿ, ಜಪಾನು, ಇಂಗ್ಲೆಂಡು, ಫ್ರಾನ್ಸು ಅಥವಾ ನಮ್ಮ ಇವನ್ ಭಾರತ ಕೂಡ ಯುದ್ಧದ ಪರವಾಗಿರುವಂಥ ಧೋರಣೆಗಳೇನು ತೋತಾ ಇದ್ದಾರೆ, ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಸರ್, ಭಾರತ ಇವತ್ತು ಯುದ್ಧದ ಪರ ಆಗಿಲ್ಲ, ಭಾರತ ಇನ್ನೂ ಸಪೋರ್ಟ್ ಮಾಡಿಲ್ಲ, ಮತ್ತು ನೀವು ಸಾಮ್ರಾಜ್ಯಶಾಹಿ ಅಂತ ಹೆಂಗೆ ಹೇಳ್ತಾ ಇದ್ದಾರೆ? ಸರ್, ನಮ್ಮ ದೇಶನೂ ಕೂಡ ಇಲ್ಲಿವರೆಗೆ ಬಂಡವಾಳಶಾಹಿ ರಾಷ್ಟ್ರ ಆಗಿರ್ತಿತ್ತು, ಆದರೆ ಇವತ್ತು ಬೇರೆ ದೇಶಗಳಲ್ಲಿಯೂ ಕೂಡ ಅವರು ಬಂಡವಾಳ ಹೂಡಿ ಸಾಮ್ರಾಜ್ಯಶಾಹಿ ಹಂತಕ್ಕೆ ನಮ್ಮ ದೇಶ ತಲುಪಿದೆ. ಹಾಗಾಗಿ ಇವತ್ತು ಯಾವ ದೇಶದ ಪರವಾಗಿ ನಿಲ್ಲಬೇಕು ಅನ್ನೋವಂಥದ್ದು ದ್ವಂದ್ವ ನೀತಿಯನ್ನು ಇವತ್ತು ಅನುಸರಿಸಿ ಶಾಂತ ರೀತಿಯಿಂದ ಇದ್ದಾರೆ, ಇದು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಅಂದರೆ ಯಾವ ನಿಲುವು ತೋಬೇಕಂತೀರಾ ನೀವು? ಯುದ್ಧ ಬೇಡ ಅನ್ನುವಂಥ ನಿಲುವು ತೋಳಕ್ಕೆ ಸ್ಪಷ್ಟವಾದ ನಿರ್ಧಾರ ಇಲ್ಲಿ ಈ ಕೂಡಲೇ ನಮ್ಮ ಸರ್ಕಾರ ಮಾಡಬೇಕಾಗಿತ್ತು, ಮಾಡಿಲ್ಲ. ಸರ್, ಯುದ್ಧ ಬೇಡ ಅಂತ ಹೇಳಿದ್ರೆ ಈಗ ರಷ್ಯಾಗೆ ಅಪೋಸ್ ಮಾಡಬೇಕಾಗುತ್ತೆ. ರಷ್ಯಾ ಜೊತೆ ಇಂಡಿಯಾ ಕನೆಕ್ಷನ್ಸ್ ಯಾವ ಥರ ಇದೆ ನಿಮಗೆ ಗೊತ್ತಾ? 100% ನಾವು ಹೇಳೋ ಸರ, ಎಲ್ಲ ಜನಸಾಮಾನ್ಯರು ಬಡವರು, ನಮ್ಮ ದೇಶದಲ್ಲಿ ಇರ್ತಕ್ಕಂಥ 70% ಜನ ಬಡವರು, ಕೂಲಿಕಾರರು, ರೈತರು. ನಾನು ನಿಮಗೆ ರೈತ ಅವ್ರ ಪರವಾಗಿರಬೇಕು, ಅವ್ರ ಯುದ್ಧ ಬೇಡ ಇಲ್ಲ. ಯುದ್ಧ ಬೇಡ ಅಂತಂದ್ರೆ ನೀವು ರಷ್ಯಾಗೆ ಅಪೋಸ್ ಮಾಡ್ತೀರಾ? ಯಾವುದು ಯುದ್ಧ ಪರವಾಗಿರ್ತದೆ, ಯುದ್ಧದ ಪರವಾಗಿರ್ತಕ್ಕಂಥ ನೀತಿಗಳು ಯಾರು ತಂದ್ರೆ ಅದನ್ನು ಖಂಡಿಸಲಿಕ್ಕೆ ನಮ್ಮ ಜನಪರ ಸರ್ಕಾರಗಳು ಮಾಡಬೇಕು. ಸರ್, ಇಂಡಿಯಾ ಮತ್ತು ರಷ್ಯಾ ರಿಲೇಷನ್ಸ್ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾ? 100% ಸರ್, ಹಿಂದೆ 1991 ಹಿಂದೆ ನಮ್ಮ ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ರಷ್ಯಾ 91 ಸಮಾಜವಾದ ಪತನ ಆಗಿ ಅಲ್ಲಿ ಸಾಮ್ರಾಜ್ಯಶಾಹಿ ಇವತ್ತು ಅಧಿಪತ್ಯ ಸಾಧಿಸ್ತಾ ಇದೆ. ಪುಟಿನ್ ಏನಿದ್ದಾರೆ, ಅವರು ಸರ್ವಾಧಿಕಾರಿ. ಆ ಸರ್ವಾಧಿಕಾರಿಯ ಧೋರಣೆಯನ್ನು ಖಂಡಿಸಲಿಕ್ಕೆ ನಮ್ಮ ದೇಶದ ಪ್ರಜಾತಂತ್ರ ನಿಜವಾಗ್ಲೂ ಜನಪರವಾಗಿದ್ದರೆ ಅದನ್ನು ಖಂಡಿಸಬೇಕಾಗಿತ್ತು. ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡೋದು ತಪ್ಪಂತ ಹೇಳ್ತೀರಾ? 100% ತಪ್ಪು. ಸರ್, ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ನಾನು. ಬಾಂಗ್ಲಾದೇಶದಲ್ಲಿ ಈಗ SCO ಇದೆ, ಚೈನಾದು. SCO ಅಂದರೆ ಗೊತ್ತಾ? ಶಾಂಘಾಯ್ ಕೋಆಪರೇಷನ್ ಅಂತ ಇದೆ, ಅದು ಚೈನಾದಿದೆ. ಅದು ಏನಾದರೂ ಬಂದು ನಮ್ಮ ಹತ್ರ ಭಾರತದ ಹತ್ರ ಬಾಂಗ್ಲಾದೇಶದಲ್ಲಿ ತಂದೇನಾದರೂ ಮಿಲಿಟರಿ ಎಕ್ವಿಪ್ಮೆಂಟ್ ಸ್ಥಾಪನೆ ಮಾಡಿದ್ರೆ ಅದಕ್ಕೆ ನೀವು ಅಪೋಸ್ ಮಾಡ್ತಿರೋ ಇಲ್ಲೋ? ಸರ್, ನಾವು ಹೇಳೋದು ಇಷ್ಟೇನೆ, ಇಡೀ ದೇಶದ ನಾನು ಕೇಳ್ತಾ ಇರೋದು ನೀವು ಅಪೋಸ್ ಮಾಡ್ತಿರೋ ಇಲ್ಲೋ? 100% ಅಪೋಸ್ ಮಾಡಿ. ಎಸ್, ಇದನ್ನೇ. ಆದರೆ ಇವತ್ತು ನ್ಯಾಟೋ ಒಪ್ಪಂದಕ್ಕೆ ಸಹಿ ಹಾಕಬೇಕು, ಸಹಿ ಹಾಕಬಾರ್ದು ಅನ್ನೋಂಥ ನೀತಿ ಏನಂತ ತೋತಾರೆ ಪಶ್ಚಿಮ ಯುರೋಪಿಯನ್ ರಾಷ್ಟ್ರಗಳು. ಸರ್, ನ್ಯಾಟೋ ಅಂದರೆ ಏನು? ಅದಕ್ಕೋಸ್ಕರ ನ್ಯಾಟೋ ಅಂದರೆ ನಾರ್ತ್ ಈಸ್ಟ್ ಅಟ್ಲಾಂಟಿಕ್ ಆರ್ಗನೈಸೇಷನ್. ಅದು ಸಮಾಜವಾದಿ ರಾಷ್ಟ್ರಗಳು. ನ್ಯಾಟೋ ಅಂದ್ರೆ ಏನು? ಪಶ್ಚಿಮ ಅಟ್ಲಾಂಟಿಕ್ ಯುರೋಪಿಯನ್ ರಾಷ್ಟ್ರಗಳು ಒಕ್ಕೂಟ, ಪಶ್ಚಿಮ ಯುರೋಪಿಯನ್ ಒಕ್ಕೂಟ ರಾಷ್ಟ್ರಗಳ ಒಕ್ಕೂಟಗಳು ಅಮೆರಿಕದ ನೇತೃತ್ವದಲ್ಲಿ ನ್ಯಾಟೋ ಸ್ಥಾಪನೆ ಆಗಿದೆ. 1948 ಸ್ಟಾರ್ಟ್ ಆಗಿದ್ರು, 2nd ಮಹಾಯುದ್ಧ ಮುಗಿದಾದ್ಮೇಲೆ ಯುದ್ಧ ತಗೊಂಬಂದ್ರು. ಅದು ಸ್ಟಾಲಿನ್ ವಿರುದ್ಧ ತಗೊಂಬಂದಿರು, ಸ್ಟಾಲಿನ್ ಇಡೀ ಜಗತ್ತಿನ ಕಾರ್ಮಿಕ ವರ್ಗದಲ್ಲಿ 1949 ಸ್ಟಾರ್ಟ್ ಆಯ್ತು ನ್ಯಾಟೋ. 48 ಏಪ್ರಿಲ್ 24 ಆಗಿರೋದು ಸರ್. 49 ಇರ್ಬೋದು ಡೇಟ್, ನನ್ನ ಕಡೆ ತಪ್ಪಿದ್ರೆ ದಯವಿಟ್ಟು ತೋಳಿ. ಆದರೆ ಅದು ತೊಗೊಂಬಂದ್ರೆ ಉದ್ದೇಶ ಸಾಮ್ರಾಜ್ಯಶಾಹಿಗಳ ಪರವಾಗಿ ಸಮಾಜವಾದನ
ಸರಿಪಡಿಬೇಕು ಅಂತೆಲ್ಲ ನಾಟಕ ತೊಗೊಂಬಂದಿರೋದು. ಇವತ್ತು ಉಕ್ರೇನ್ ಕೂಡ ಅದೇ ಕೆಲಸ ಮಾಡ್ತಾ ಇದೆ. ಸಮಾಜವಾದಿ ರಾಷ್ಟ್ರ ಇವತ್ತು ರಷ್ಯಾದಲ್ಲಿ ಹಾಳಾಗಿರೋದ್ರಿಂದ ಅದರಿಂದ ಹೊರಗಡೆ ಬಂದು ನಾವು ಇವತ್ತು ನಾಟೋದಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ. ಆದರೆ ಸರ್ವಾಧಿಕಾರಿ ಪುಟಿನ್ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಇದು ನಾವು ತಿಳಿದಿರುವಂಥದ್ದು. ಇಡೀ ದೇಶದ ಜನತೆಗೆ ಕರೆ ಕೊಡೋದು ಇಷ್ಟೇ, ನ್ಯಾಟೋ ಇರಲಿ ಅದು ಶಾಂಘೈ ಇರಲಿ ಯಾವುದೇ ಒಪ್ಪಂದ ಇರಲಿ, ಇಡೀ ಜನ ಕಾರ್ಮಿಕರು ಬಡವರು ರೈತರು ಇಡೀ ದೇಶದ ಜನ ದುಡುತ್ತಿರುವಂಥವ್ರು ಇವತ್ತು ಶಾಂತಿ ಕಾಪಾಡಲಿಕ್ಕೆ ಏನು ಕೇಳ್ತಿದ್ರೆ ಇದನ್ನು ಆಗಬೇಕು ಅಂದರೆ ನಮ್ಮ ದೇಶದ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡೋದು ಇಷ್ಟೇ. ಯುದ್ಧದ ಪರವಾಗಿ ನಿಮ್ಮ ಧೋರಣೆ ತೊಗೋಬೇಡ್ರಿ, ಅಥವಾ ನಿಮ್ಮ ಶಾಂತಿ ಮಂತ್ರ ಜಪಿಸ್ಕೊಂಡು ಕೊಡುವಂಥದ್ದಲ್ಲ. ಒಂದು ಮಾತು ಇವತ್ತು ಮೋದಿಯವರು ಈ ಮೂಲಕ ತಿಳಿಸ್ತಾ ಇದ್ದೀವಿ, ಇಡೀ ಜಗತ್ತಿಗೆ ವಿಶ್ವ ಮಾನವ ಅಥವಾ ಇಡೀ ಜಗತ್ತಿಗೆ ಆದರ್ಶ ಅನ್ನುವಂಥ ಮೋದಿಯವರು ಏನು ಹೇಳಿ ಕೊಡ್ತಾ ಇದ್ದಾರೆ ಅಂತಲ್ಲಿ ನಮ್ಮ ದೇಶದ ಓದಕ್ಕೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿನಿಯರನ್ನು ಕರ್ಕೊಂಬರುವಂಥ ಪ್ರಯತ್ನ ಆಗ್ತಾ ಇಲ್ಲ. ಈಗಾಗಲೇ ಇಬ್ಬರು ವಿದ್ಯಾರ್ಥಿಗಳು ನಮ್ಮ ದೇಶದವರು ಅಮಾಯಕರು ಇವತ್ತು ಬಲಿಯಾಗಿದ್ದಾರೆ. ಅದಕ್ಕೆ ತೀವ್ರವಾಗಿ ನಾವು ಇವತ್ತು ಕೇಂದ್ರ ಸರ್ಕಾರ ಮೋದಿಯವರನ್ನು ಖಂಡಿಸ್ತಾ ಇದ್ದೀವಿ. ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥವ್ರು ಇವತ್ತು ವಿದ್ಯಾರ್ಥಿಗಳನ್ನು ಸೇಫಾಗಿ ಕರ್ಕೊಂಬರೋಕೆ ಆಗ್ತಾ ಇಲ್ಲ, ಇದನ್ನೇ ನಾವು ಖಂಡಿಸ್ತಾ ಇದ್ದೀವಿ. ಸರ್, ಇಲ್ಲಿ ಭಾರತದಾಗ ವಿದ್ಯಾರ್ಥಿಗಳಿಗೆ ಕಲೀಲಕ್ಕಂಥ ಯಾವುದು ಸವಲತ್ತು ಇಲ್ಲ, ಅದಕ್ಕೆ ಉಕ್ರೇನ್ ಹೋಗಿ ಕಲಿತಾರೆ, ಅದರ ಬಗ್ಗೆ ಏನಾದ್ರೂ ನಿಮ್ಮ ಸರ್? ನಾವು ಇದಕ್ಕೆ ಹೇಳ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿಲ್ಲ. ಇದಕ್ಕೆ ಕಾರಣ ಅಂದರೆ ಇಲ್ಲಿರ್ತ ಖಾಸಗಿ ವ್ಯಕ್ತಿಗಳ ಇನ್ಸ್ಟಿಟ್ಯೂಷನ್ಗಳೇನಿವೆ ಅವರುಗಳ ಲಾಭಿಯಿಂದ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಇಲ್ಲಿ ಇಲ್ಲ. ಹಾಗಾಗಿ ದುಬಾರಿ ವೆಚ್ಚ ಭರಿಸಿ ಇಲ್ಲಿ ಪಾಲಕರು ಯಾರಿಗೂ ಓಸೋಕೆ ಆಗೋದಿಲ್ಲ. ಇಲ್ಲಿ 3 ವರ್ಷ 4 ವರ್ಷ ಮೆಡಿಕಲ್ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಇಲ್ಲಿ 1 ವರ್ಷದ ಫೀಸ್ನಲ್ಲಿ ಅವ್ರು ಇಡೀ ಉಕ್ರೇನಲ್ಲಿ MBBS ಕೋರ್ಸ್ ಮುಗಿಸ್ಕೊಂಡು ಇಲ್ಲಿ ಪ್ರಾಕ್ಟೀಸ್ ಮಾಡೋಕೆ ಬರುವಂಥ ಎಬಿಲಿಟಿ ತೋರ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ಅಲ್ಲಿ ಓದೋಕೆ ಆಗ್ತದೆ. ಅದಕ್ಕೆ ನಮ್ಮ ಹೋಗೋದಕ್ಕೆ ಕಾರಣ ಅಂದರೆ ನಮ್ಮ ಸರ್ಕಾರಗಳು ಬೇಜವಾಬ್ದಾರಿತನದ ಆಡಳಿತ. ನಮ್ಮ ಹೆಸರು ಬಾಲೂಜಿ ಅವರು, SUCI ಸಂಘಟನಾಕಾರರು. तो उनकी बात का क्या असर होगा, क्या ये जंग रुक पाएगी, और यहाँ पर जो आरोप लगा रहे हैं ये सही हैं या गलत, ये तो आने वाला वक्त ही बताएगा. तो और खबरों के लिए देखते रहिए A1 न्यूज़ चैनल, द फेस ऑफ ट्रस्ट.